ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ತುಳಸಿದಾಸ್ ನೀವು ನೋಡ್ತಾ ಇದ್ದೀರಾ ಟೆಕಿನ್ ಸೆಜಿನ್ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋಲಿ ನಾನು ನಿಮಗೆ ಯಾವ ರೀತಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಟೆಂಪ್ರವರಿಯಾಗಿ ಡಿಆಕ್ಟಿವೇಟ್ ಮಾಡೋದಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ತೇನೆ ಸೊ ಈ ಒಂದು ವಿಡಿಯೋ ಪೂರ್ತಿಯಾಗಿ ಎಷ್ಟಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ನಾನು ಇದರಲ್ಲಿ ನಿಮಗೆ ರಿ ಡಿಆಕ್ಟಿವೇಟ್ ಮತ್ತು ಯಾವ ರೀತಿ ಅದನ್ನು ರಿಆಕ್ಟಿವೇಟ್ ಮಾಡೋದು ಅಂದ್ರೂ ಕೂಡ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಸೊ ಫ್ರೆಂಡ್ಸ್ ಇವಾಗ ಇನ್ಸ್ಟಾಗ್ರಾಮನ್ನು ನಾನು ಇಲ್ಲಿ ಓಪನ್ ಮಾಡ್ಕೊಳ್ತೇನೆ ಸೊ ಓಪನ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಪ್ರೈಸ್ ಬರುತ್ತೆ ಸೊ ನಿಮ್ಮ ಇವಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಿಮಗೆ ಮೂರು ಡಾಟ್ ಕಾಣಿಸುತ್ತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇವಾಗ ನಿಮಗೆ ನೋಡ್ಬೋದು ಸೆಟ್ಟಿಂಗ್ ಆ್ಯಂಡ್ ಪ್ರೈವಿಸಿ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಮತ್ತು ನಿಮಗೆ ನೋಡ್ಬೋದು ಅಕೌಂಟ್ ಸೆಂಟರ್ ಅನ್ನ ಒಂದು ಆಪ್ಷನ್ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಇವಾಗ ನಮಗೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ಲಾಸ್ಟ್ ಕೊನೆಯದಾಗಿ ನಿಮಗೆ ತೋರಿಸಿದೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಎರಡು ರೀತಿ ಒಂದು ಆಪ್ಷನ್ ತೋರಿಸುತ್ತೆ ಸೊ ಮೆಮೊರಿಯಲೈಸೇಷನ್ ಒಂದು ಆಪ್ಷನ್ ತೋರಿಸುತ್ತೆ ಮತ್ತು ಡಿಆಕ್ಟಿವೇಶನ್ ಆರ್ ಡಿಲೀಟೇಷನ್ ಅನ್ನೋ ಆಪ್ಷನ್ ತೋರಿಸುತ್ತೆ ಸೊ ಇವಾಗ ನಾವು ಡಿಆಕ್ಟಿವೇಶನ್ ಆರ್ ಡಿಲೀಟೇಷನ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇವಾಗ ನೋಡ್ಬೋದು ಇಲ್ಲಿ ನಮಗೆ ಇನ್ನೂ ಎರಡು ಆಪ್ಷನ್ ತೋರಿಸುತ್ತೆ ಅಂದರೆ ನಿಮಗೆ ಒಂದೇ ತೋರಿಸ್ಬೋದು ಸೊ ನಾನು ಫೇಸ್ಬುಕ್ಗೆ ಕನೆಕ್ಟ್ ಮಾಡಿದ್ದೀನಿ ಸೊ ನನ್ನ ಒಂದು ಪ್ರೊಫೈಲ್ ಏನಂದರೆ ನಾನು ಇಂದ ನಾನು ಇನ್ಸ್ಟಾಗ್ರಾಮ್ನ ಲಾಗಿನ್ ಮಾಡಿದ್ದೀನಿ ಸೊ ಅದಕ್ಕಾಗಿ ನನಗೆ ಇಲ್ಲಿ ತೋರಿಸಿದೆ ಫೇಸ್ಬುಕ್ ತೋರಿಸ್ತಿದೆ ಮತ್ತು ಇನ್ಸ್ಟಾಗ್ರಾಮ್ ಆಪ್ಷನ್ ಕೂಡ ತೋರಿಸ್ತಿದೆ ಸೊ ಇವಾಗ ನಾವು ಇನ್ಸ್ಟಾಗ್ರಾಮ್ನ ಡಿ ಆಕ್ಟಿವೇಟ್ ಮಾಡಬೇಕಲ್ಲ ಸೊ ಅದರಿಂದ ನಾನು ಇವಾಗ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಈ ರೀತಿ ಒಂದು ಇಂಟ್ರವ್ಯಸ್ ಬರುತ್ತೆ ಇವಾಗ ನಮಗೆ ಕೇಳ್ತಾ ಇದ್ದು ನೋಡ್ಬೋದು ಸೊ ಎರಡು ಆಪ್ಷನ್ ಇದೆ ನಮಗೆ ಇಲ್ಲಿ ನೋಡ್ಬೋದು ಅನ್ನೋದಾಗಿ ಡಿಆಾಕ್ಟಿವೇಟ್ ಅಕೌಂಟ್ ಅನ್ನೋ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಇರುತ್ತೆ ಸೊ ಡಿಆಕ್ಟಿವೇಟ್ ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವಾಗ ನಮಗೆ ಟೆಂಪ್ರವರಿಯಾಗಿ ನಾವು ಅಕೌಂಟನ್ನೇ ಡಿಯಾಕ್ಟಿವೇಟ್ ಮಾಡುವಂಥದ್ದು ಸೊ ಇಲ್ಲಿ ಡಿಲೀಟ್ ಅಕೌಂಟ್ ಅಂದರೆ ಇವಾಗ ನಾವು ಡಿಯಾಕ್ಟಿವೇಟ್ ಡಿಆಕ್ಟಿವೇಟ್ ಮಾಡೋದಂದ್ರೆ ಡಿಲೀಟ್ ಮಾಡೋದು ಪರ್ಮನೆಂಟಾಗಿ ಸೊ ಫ್ರೆಂಡ್ಸ್ ಇವಾಗ ನೀವು ಡಿಯಾಕ್ಟಿವೇಟ್ ಮಾಡ್ತೀರಲ್ಲ ಸೊ ಅದರಿಂದ ಇವಾಗ ಡಿಯಾಕ್ಟಿವೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲೇ ಒಂದು ಆಪ್ಷನ್ ಸೊ ನಂತರ ಕಂಟಿನ್ಯೂ ಸೊ ಇವಾಗ ನಾನು ಫ್ರೆಂಡ್ಸ್ನಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ತೇನೆ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ ಸೊ ಫ್ರೆಂಡ್ಸ್ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ನೀವು ಫಾರ್ಗೆಟ್ ಗೇಟೆನ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಪಾಸ್ವರ್ಡ್ ಕೂಡ ರಿಸೆಟ್ ಕೂಡ ಮಾಡ್ಕೊಳ್ಬೋದು ಸೊ ಅದು ಕೂಡ ಬರ್ದಿದ್ದರೆ ಫ್ರೆಂಡ್ಸ್ ನಾನು ಇಂದಿನ ವಿಡಿಯೋದಲ್ಲಿ ಮಾಡಿದ್ದೆ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವಡನ್ನು ರಿಸೆಟ್ ಮಾಡೋದು ಸೊ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ನೀವು ನೋಡ್ಕೊಂಡು ಅನ್ನು ಮಾಡ್ಕೊಳ್ಬೋದು ನಿಮ್ಮ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟಿನ ಪಾಸ್ವರ್ಡನ್ನು ಸೊ ಇವಾಗ ನಾನು ನನ್ನ ಒಂದು ಪಾಸ್ವರ್ಡನ್ನು ನಾನು ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ ಸೊ ಇಂಟರ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ನಂತರ ಮೇಲೆ ಇವಾಗ ನಮಗಿಲ್ಲಿ ರೀಸನನ್ನು ಕೇಳ್ತೇನೆ ನೀವು ಯಾರು ಯಾಕಾಗಿ ಡಿಆಕ್ಟಿವೇಟ್ ಮಾಡ್ತೀರಂತ ಸೊ ನೀವು ಇಲ್ಲಿ ರೀಸನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ನೋಡ್ಬೋದು ಜಸ್ಟ್ ನೀಡ್ ಅ ಬ್ರೇಕ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಆ ಒಂದು ರೀಸನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಇವಾಗ ಡಿಆಕ್ಟಿವೇಟ್ ಅಕೌಂಟ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಮ್ಮದು ಇಲ್ಲಿ ಕಂಪ್ಲೀಟಾಗಿ ಅಕೌಂಟ್ ಟೆಂಪ್ರವರಿ ಡಿಆಕ್ಟಿವೇಟ್ ಆಗಿದೆ ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು ಇಲ್ಲಿ ನಾನು ಲಾಗಿನ್ ಮಾಡಲಿಕ್ಕೆ ನೋಡ್ತೇನೆ ಅಲ್ಲಿ ಎರರ್ ಅಂತ ಬರ್ತಿದೆ ಸೊ ಇವಾಗ ಫ್ರೆಂಡ್ಸ್ ನಾನು ನಿಮಗೆ ಯಾವ ರೀತಿ ಅದನ್ನು ರಿಯಾಕ್ಟಿವೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸೊ ಇವಾಗ ನೋಡ್ಬೋದು ಸೇಮ್ ನಾನು ಡಿಆಕ್ಟಿವೇಟ್ ಮಾಡಿದ್ನಲ್ಲ ಸೊ ಅದೇ ಅಕೌಂಟನ್ನು ಮತ್ತೆ ಇಲ್ಲಿ ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇದ್ದೇನೆ ಸೊ ಇಲ್ಲ ಸೊ ಇವಾಗ ನಿಮಗೆ ತೋರಿಸಿ ಸೊ ಫ್ರೆಂಡ್ಸ್ ಇವಾಗ ಯಾವ ರೀತಿ ಅದನ್ನು ಆಕ್ಟಿವೇಟ್ ಮಾಡೋದನ್ನು ತಿಳ್ಸ್ಕೊಡ್ತೇನೆ ನೋಡ್ಬೋದು ಸೊ ಇವಾಗ ನಾನು ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ನೀವು ಇವಾಗ ನೀವು ಡಿಆಕ್ಟಿವೇಟ್ ಮಾಡಿದ್ರಲ್ಲ ಸೊ ಆ ಒಂದು ಅಕೌಂಟನ್ನು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಫೋನಾಗಿ ಸೊ ನೀವು ಫೋನ್ ಅಥವಾ ಪಾಸ್ವರ್ಡ್ ಹಾಕಿದರೆ ನೀವು ಅದನ್ನು ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದು ಸೊ ನಾ ಇವಾಗ ಅಲ್ಲಿ ಡಿಯಾಕ್ಟೆಡ್ ಮಾಡಿರೋ ಅಕೌಂಟನ್ನು ನಾನು ಫೇಸ್ಬುಕ್ಕಿಂದ ಲಾಗಿನ್ ಮಾಡಿದ್ದೆ ಅಂದರೆ ಫೇಸ್ಬುಕ್ ಕನೆಕ್ಟ್ ಮಾಡಿದ್ದೆ ಸೊ ಅದರಿಂದ ಇವಾಗ ನಾನು ಫೇಸ್ಬುಕ್ಕಿಂದ ಕಂಟಿನ್ಯೂ ಮಾಡಿಕೊಳ್ತೇನೆ ನನ್ನ ಒಂದು ಅಕೌಂಟನ್ನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕನೆಕ್ಟಿಂಗ್ ಆಗ್ತದೆ ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಅಕೌಂಟ್ ಕೂಡ ಆ್ಯಕ್ಟಿವೇಟ್ ಆಗಿದೆ ಸೊ ಈ ರೀತಿ ಫ್ರೆಂಡ್ಸ್ ನೀವು ಡಿಯಾಕ್ಟೆಡ್ ಮತ್ತು ರಿಯಾಕ್ಟಿವೇಟ್ ಅನ್ನ ಮಾಡ್ಬೋದು ಸೊ ಇದಾಗಿ ಫ್ರೆಂಡ್ಸ್ ಇವತ್ತು ನಾನು ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಎಲ್ಲರಿಗೂ ಬಾಯ್ ಜೈ ಹಿಂದ್